ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಕೆಂಪೇಗೌಡರ ಜಯಂತಿ ಅದ್ದೂರಿಯಾಗಿ ಆಚರಣೆಯಾಯಿತು. ಕೆಂಪೇಗೌಡರ ಮೂರ್ತಿಯ ವೈಭವದ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಅದ್ದೂರಿ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು. ಡಾ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಿಂದ ಆರಂಭಗೊಂಡ ಕೆಂಪೇಗೌಡರ ಭಾವಚಿತ್ರದ ಮೆರವಣಿಗೆ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಕೆಂಪೇಗೌಡರ ಮೂರ್ತಿ ಆನೆಯ ಮೇಲೆ ಅಂಬಾರಿಯಲ್ಲಿ ಕೆಂಪೇಗೌಡರ ಭಾವಚಿತ್ರವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಕೀಲು ಕುದುರೆ, ಕರಡಿ ಕುಣಿತ, ವೀರಗಾಸೆ ಮತ್ತಿತರ ಜಾನಪದ ಕಲಾತಂಡಗಳ ಆಕರ್ಷಕ ಪ್ರದರ್ಶನ ಮೆರವಣಿಗೆಯ ವೈಭವ ಹೆಚ್ಚಿಸಿತು. ಒಕ್ಕಲಿಗ ಸಮಾಜದ ಹಲವು ಮುಖಂಡರು, ವಿವಿಧ ಚುನಾಯಿತ ಪ್ರತಿನಿಧಿಗಳು, ವಿವಿಧ ಸಮಾಜ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಅದ್ದೂರಿಯಾಗಿ ನೆರವೇರಲು ಕಾರಣರಾದರು. ಬಿಜಿಎಸ್ ವೃತ್ತದಿಂದ ಬಿಎಚ್ ರಸ್ತೆ, ಎಂಜಿ ರಸ್ತೆ, ಗುಂಚಿ ಚೌಕ, ಕೋಟೆ ಆಂಜನೇಯ ವೃತ್ತದಿಂದ ಅಶೋಕ ರಸ್ತೆಯ ಮೂಲಕ ಮೆರವಣಿಗೆ ಬಿಜಿಎಸ್ ವೃತ್ತಕ್ಕೆ ಮರಳಿತು. ಇಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಒಕ್ಕಲಿಗರ ಸಂಘದ ನಿರ್ದೇಶಕ ಜಿಎಲ್ ನರೇಂದ್ರ ಬಾಬು ಅವರು ಸಾರ್ವಜನಿಕ ಸೇವೆಗಾಗಿ ಆಂಬ್ಯುಲೆನ್ಸ್ ಕೊಡುಗೆ ನೀಡಿದರು. ಕೆಂಪೇಗೌಡ ಜಯಂತಿ ಸ್ಮರಣಾರ್ಥ ಆಂಬ್ಯುಲೆನ್ಸ್ ಸೇವೆ ಆರಂಭವಾಯಿತು. ಗುಬ್ಬಿಯಲ್ಲಿ ವೈಭವದಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕೆಂಪೇಗೌಡರು ಹಾಗೂ ಕೆಂಗಲ್ ಹನುಮಂತಯ್ಯನವರು ಎರಡು ಕಣ್ಣುಗಳಿದ್ದಂತೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ 508ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ವರ್ಷದಲ್ಲಿ ಹಲವು ವ್ಯಕ್ತಿಗಳ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದು ಆಯಾಯ ಜನಾಂಗಕ್ಕೆ ಸೀಮಿತವಾಗುತ್ತಿವೆ. ಅವರೆಲ್ಲರೂ ಆದರ್ಶ ವ್ಯಕ್ತಿಗಳಾಗಿದ್ದು ಸಮಾಜದಲ್ಲಿನ ಒಳಿತನ್ನು ಬಯಸಿದವರು. ಬೆಂಗಳೂರಿನ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಒಂದು ಜಾತಿಗಾಗಿ ಬೆಂಗಳೂರು ನಿರ್ಮಾಣವಾಗಿರಲಿಲ್ಲ ಎಂದರು. ವಿಧಾನಸೌಧ ನಿರ್ಮಾಣ ಮಾಡಿದಾಗ ಕೇವಲ ಒಂದು ಜಾತಿಗೆ ಅದು ನಿರ್ಮಾಣವಾಗಲಿಲ್ಲ. ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಶಾಶ್ವತವಾದಂತಹ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ಒಂದು ಜಾತಿಗೆ ಸೀಮಿತ ಮಾಡಬಾರದು ಎಂದು ಕೋರಿದರು. ವಿದ್ಯಾರ್ಥಿಗಳ ಪಠ್ಯಪುಸ್ತಕದಲ್ಲಿ ಕೆಂಪೇಗೌಡರ ಜೀವನ ಚರಿತ್ರೆಯ ಬಗ್ಗೆ ಪಾಠವನ್ನು ಇಡುವಂತೆ ಮುಂದಿನ ಅಧಿವೇಶನದಲ್ಲಿ ಮಾತನಾಡುತ್ತೇನೆ. ಇಂತಹ ಆದರ್ಶ ವ್ಯಕ್ತಿಗಳ ಜಯಂತಿ ಮಾಡುವ ಉದ್ದೇಶವೇ ನಮಗೆಲ್ಲ ಉತ್ತಮ ಸಂದೇಶಗಳು ಸಿಗಬೇಕು ಎಂದು, ಕೇವಲ ಜಾತಿಯ ವ್ಯಾಮೋಹಕ್ಕೆ ಒಳಗಾಗಿ ಜಯಂತಿಯನ್ನು ಸೀಮಿತಗೊಳಿಸಬೇಡಿ ಎಂದರು. ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವಿಶಾಲ ಮನೋಭಾವದಿಂದ ಎಲ್ಲರನ್ನ ಸ್ವೀಕರಿಸಿ ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಈ ಮನುಕುಲ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಸಮಾಜ ಕಟ್ಟಲಿಕ್ಕೆ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಶಾಂತಿ ನೆಮ್ಮದಿಯ ಜೀವನವನ್ನ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ಇವತ್ತು ಬಂದಿರೋ ನೆಕ್ಸ್ಟ್ ಜಯಂತಿ ಆಚರಣೆ ಮಾಡಿದ್ರೆ ಒಬ್ಬರು ಬರಲ್ಲ. ನಾವು ನೋಡ್ತಾ ಇದ್ವಿ, ಇದು ಆಗ್ಬಾರದು. ಎಲ್ಲರೂ ಸೇರಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಕೆಂಗಲ್ ಇವರು ಕೆಂಪೇಗೌಡರು ಕೇವಲ ವಕೀಲರನ್ನು ಆಗಿದ್ದೆ ಅನ್ನೋದು ಬೆಂಗಳೂರು ನಾವು ಕಟ್ಟಲಿಲ್ಲ. ಅಲ್ಲೂ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಮಾತನಾಡಿ, ಕೃಷಿಯ ಬದುಕನ್ನು ನೀಡಿದವರೇ ಒಕ್ಕಲು ಮನೆತನದವರು. ಗ್ರಾಮದಲ್ಲಿ ಪಟೇಲಗಾರಿಕೆ ಹಾಗೂ ಅನ್ನ ಹಾಕುವಂತಹ ಗುಣ ಇರುವುದು ಒಕ್ಕಲು ಮನೆತನಗಳಿಗೆ. ಕೆಂಪೇಗೌಡರು, ಕೆಂಗಲ್ ಹನುಮಂತಯ್ಯ, ದೇವೇಗೌಡ, ಕುಮಾರಸ್ವಾಮಿ, ಎಸ್ಎಂ ಕೃಷ್ಣ ಅವರಂತಹವರು ಸಮಾಜಕ್ಕೆ ಹೆಚ್ಚಿನದಾಗಿ ಶ್ರಮಿಸಿದ್ದು ಶಾಶ್ವತವಾದ ಕೆಲಸವನ್ನು ಮಾಡಿದ್ದಾರೆ ಎಂದರು. ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ಒಬ್ಬ ಒಕ್ಕಲಿಗನಾಗಿ ಹುಟ್ಟಿ
ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಗೋವಿಂದರಾಜು ಮಾತನಾಡಿ, ಸುಮಾರು 400 ವರ್ಷಗಳ ಹಿಂದೆಯೂ ಮಾದರಿ ಬೆಂಗಳೂರು ಮಾಡುವ ಕಲ್ಪನೆ ಅದರಲ್ಲಿತ್ತು. ಇಂದು ವಿಶ್ವದಲ್ಲಿಯೇ ಬೆಂಗಳೂರು ಹೆಸರು ಪಡೆದಿದ್ದು ಅದರ ಕೀರ್ತಿ ಕೆಂಪೇಗೌಡರದ್ದು ಎಂದು ತಿಳಿಸಿದರು. ಸಾಮಾಜಿಕ ಕಳಕಳಿಯನ್ನೇ ಇಟ್ಟುಕೊಂಡು ಜನಗಳ ಹಿತವನ್ನು ಬಯಸಿ ಬೆಂಗಳೂರು ಯಲಂಕ ರಾಮನಗರ ಕುಣಿಗಲ್ ಭಾಗದವರೆಗೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿ ಅವರ ಕಾಲದಲ್ಲಿ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟು ವ್ಯಾಪಾರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಯಾವ ಯಾವ ಸಮುದಾಯಗಳು ಯಾವ ವೃತ್ತಿಯನ್ನು ಮಾಡ್ತಾ ಇದ್ದವು ಅಂತ ಎಲ್ಲ ಸಮುದಾಯಗಳಿಗೂ ಆದ್ಯತೆಯನ್ನು ನೀಡಿ ಆಯಾ ಒಂದು ಭಾಗದಲ್ಲಿ ಆಯಾ ಸಮುದಾಯದವರು ತಮ್ಮ ವೃತ್ತಿಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಾತ್ಯಾತೀತ ಮನೋಭಾವನೆ ಇಟ್ಕೊಂಡಿದ್ದಂಥವರು ನಾಡಪ್ರಭು ಕೆಂಪೇಗೌಡರು. ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕಲಾತಂಡದೊಂದಿಗೆ ಕೆಂಪೇಗೌಡರ ಪುತ್ಥಳಿಯನ್ನು ಮೆರವಣಿಗೆ ಮೂಲಕ ತರಲಾಯಿತು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸಿಸಿ ರಾಮೇಗೌಡ, ರಾಷ್ಟ ಪ್ರಶಸ್ತಿ ವಿಜೇತ ಡಿಎಸ್ ಲಕ್ಷ್ಮಣಯ್ಯ, ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಎಂಎನ್ ಕರಿಯಪ್ಪ, ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಡಿ ಸುರೇಶ್, ಎಚ್ಡಿ ಭೈರಪ್ಪ, ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷ ಜಿ ನಾಗಭೂಷಣ್, ನಾರಾಯಣ್, ಶಿವಲಿಂಗಯ್ಯ ಇನ್ನಿತರರು ಹಾಜರಿದ್ದರು. ತಿಪಟೂರಿನಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಯಿತು. ನಾಡಪ್ರಭುಗಳು ಅವರ ಆಡಳಿತದಲ್ಲಿ ಎಲ್ಲ ಜಾತಿಯವರನ್ನು ಸಮಾನವಾಗಿ ಕಂಡಿದ್ದರು ಎಂದು ದಸರಿಘಟ್ಟ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿದರು. ತಿಪಟೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅದ್ದೂರಿಯಾಗಿ ಆಚರಣೆಯಾಯಿತು. ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಸರಿಘಟ್ಟದ ಆದಿ ಚುಂಚನಗಿರಿ ಶಾಖಾ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ, ಷಡಕ್ಷರಿ ಮಠದ ರುದ್ರಮುನಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ, ಕೆಂಪೇಗೌಡರು ತಮ್ಮ ಆಡಳಿತದಲ್ಲಿ ಸರ್ವಜನ ಅಭ್ಯುದಯಕ್ಕೆ ಶ್ರಮಿಸಿದ್ರು. ಬೆಂಗಳೂರನ್ನ ನಿರ್ಮಿಸಿ ಬೃಹತ್ ನಗರವಾಗಿ ಬೆಳೆಯಲು ಕಾರಣರಾದರು ಎಂದರು. ಎಲ್ಲ ಜಾತಿ ಜನಾಂಗಗಳಿಗೆ ಸಮಾನ ಅವಕಾಶ ನೀಡಿ ಅವರ ಏಳಿಗೆಗೆ ಕೆಂಪೇಗೌಡರು ಶ್ರಮಿಸಿದ್ರು ಎಂದರು. ಶಾಸಕ ಕೆ ಷಡಾಕ್ಷರಿ ಮಾತನಾಡಿ, ಸರ್ಕಾರ ಪ್ರತಿ ಜಾತಿ ಧರ್ಮದ ಮಹನೀಯರ ಜಯಂತಿ ಆಚರಣೆ ಮಾಡುವ ಮೂಲಕ ಅವರ ಆದರ್ಶಗಳನ್ನು ಸಮಾಜಕ್ಕೆ ಸಾರುವ ಕೆಲಸ ಮಾಡುತ್ತಿದೆ ಎಂದರು. ಒಕ್ಕಲಿಗರ ಸಂಘದ ಮನವಿಯಂತೆ ತಿಪಟೂರು ತಾಲೂಕಿನ ಯಾವುದಾದರೊಂದು ಸ್ಥಳಕ್ಕೆ ಕೆಂಪೇಗೌಡರ ಹೆಸರು ಇಡುವುದಾಗಿ ಶಾಸಕ ಷಡಾಕ್ಷರಿ ಹೇಳಿದರು. ಮಾಜಿ ಶಾಸಕರಾದ ಬಿಸಿ ನಾಗೇಶ್, ಬಿ ನಂಜಮರಿ, ಜೆಡಿಎಸ್ ಮುಖಂಡ ಲೋಕೇಶ್ವರ್, ಸಮಾಜ ಸೇವಕ ಕೆಟಿ ಶಾಂತಕುಮಾರ್, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಟುಡಾ ಅಧ್ಯಕ್ಷ ಶಶಿಧರ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ಚಿದಾನಂದ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾಲಕೃಷ್ಣ ಮೊದಲಾದವರು ಭಾಗವಹಿಸಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಈ ನಾಡು ಕಂಡ ಅತ್ಯಂತ ಉತ್ತಮವಾಗಿ ಆಡಳಿತವನ್ನು ನೀಡಿ ಬೆಂಗಳೂರು ನಿರ್ಮಾಣಕ್ಕೆ ಕಾರಣ ಪುರುಷನಾದ ನಾಡಪ್ರಭು ಕೆಂಪೇಗೌಡರು ಇವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಎಂದು ಪುರಸಭಾಧ್ಯಕ್ಷ ಸಿಟಿ ಚಂದ್ರಶೇಖರ್ ತಿಳಿಸಿದರು. ಪಟ್ಟಣದ ನೆಹರು ವೃತ್ತದಲ್ಲಿ ಇಂದು ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಮಾತನಾಡಿ, ವಿಜಯನಗರ ಸಾಮ್ರಾಜ್ಯದ ಸಮಕಾಲೀನ ಬೆಂಗಳೂರನ್ನ ಕಟ್ಟಿದವರು ಇವರು. ಯಲಹಂಕದ ನಾಡಪ್ರಭು ಆಗಿದ್ದು ವಿಜಯನಗರದ ಸಾಮಂತರಾಗಿದ್ದರು. ವಿಜಯನಗರದ ಸಾಮ್ರಾಜ್ಯದ ರೀತಿಯಲ್ಲೇ ನಮ್ಮ ಬೆಂಗಳೂರು ಸಾಮ್ರಾಜ್ಯವನ್ನಾಗಿ ನಿರ್ಮಾಣ ಮಾಡಬೇಕೆಂದು ಹೋರಾಟ ಕೆಂಪೇಗೌಡರು. ವೃಷಭಾ ನದಿಯ ಅಣೆಕಟ್ಟು ನಿರ್ಮಾಣ ಮಾಡಿದ ಇವರು. ಅನೇಕ ಕೆರೆ ಕಟ್ಟೆ ನಿರ್ಮಿಸಿ ಇಂದು ವಿಶ್ವ ಮಾದರಿ ನಗರವನ್ನಾಗಿ ಬೆಂಗಳೂರು ಬೆಳೆಯಲು ಕಾರಣಪುರುಷ. ಇಂತಹ ಬೆಂಗಳೂರು ಇಂದು ತ್ಯಾಜ್ಯದ ಸಮಸ್ಯೆಯಿಂದಾಗಿ ಸಿಲಿಕಾನ್ ಸಿಟಿ, ಇಂದು ಗ್ಯಾಬ್ರೇಡ್ ಸಿಟಿಯಾಗಿದೆ. ಆದರೆ ಬೆಂಗಳೂರು ತನ್ನ ಮಹತ್ವವನ್ನು ಕಾಪಾಡಿಕೊಳ್ಳಬೇಕಿದೆ. ವಕೀಲ ಸಿದ್ದನಕಟ್ಟೆ ಚಂದ್ರಶೇಖರ್ ಮಾತನಾಡಿ, ಬೆಂಗಳೂರನ್ನ ಆಳಿದ ಕೆಂಪೇಗೌಡರು ಮಾದರಿ ನಗರವನ್ನಾಗಿ ಬೆಂಗಳೂರನ್ನ ನಿರ್ಮಿಸಿದರು. ಸಾಮಂತ ದೊರೆಯಾದರು. ಬೆಂಗಳೂರನ್ನ ಸುಂದರ ನಗರವನ್ನಾಗಿಸಲು ನಾಲ್ಕು ದಿಕ್ಕುಗಳಲ್ಲಿ ಗೋಪುರಗಳನ್ನ ನಿರ್ಮಾಣ ಮಾಡಿದರು. ಬಳೆಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ ಸೇರಿದಂತೆ ಮಾರುಕಟ್ಟೆ ನಿರ್ಮಿಸಿದರು. ಇಂದು ಪ್ರಪಂಚದ ಗಮನವನ್ನ ಸೆಳೆಯುವಲ್ಲಿ ಬೆಂಗಳೂರು ಮುನ್ನುಗ್ಗುತ್ತಿರುವುದು ಕೆಂಪೇಗೌಡರ ಶ್ರಮದ ಫಲ ಎಂದರು. 1537 ಅವರು ಇದನ್ನ ಆಳ್ವಿಕೆಯನ್ನು ಮಾಡಿದರು. ಆಕ್ರಮಿಸ್ಕೊಂಡ್ರು. ಅದರಲ್ಲಿ ಆ ಆಕ್ರಮಿಸ್ಕೊಂಡ ನಂತರ ಮಾಗಡಿ
ಸಂಸ್ಥಾನಕ್ಕೆ ಶಿಫ್ಟ್ ಆದ್ರು ಆ ಮಾವಳಿ ಸಂಸ್ಥಾನದಲ್ಲಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಚಂದ್ರಯ್ಯ, ಸಿಪಿಐ ಮಾರಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ, ಸದಸ್ಯರುಗಳಾದ ರಾಜಶೇಖರ್, ಎಚ್ಬಿ ಪ್ರಕಾಶ್, ಕೃಷ್ಣಮೂರ್ತಿ, ನಾಮಿನಿ ಸದಸ್ಯ ಕೃಷ್ಣೇಗೌಡ, ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹರೀಶ್, ಗೌರವಾಧ್ಯಕ್ಷ ಮಲ್ಲೇಶಯ್ಯ, ಕಾರ್ಯದರ್ಶಿ ನಿಶಾನಿ ಕಿರಣ್, ಎಪಿಎಂಸಿ ಅಧ್ಯಕ್ಷ ಬಸವರಾಜು, ನಿಶಾನಿ ಗುರುಮೂರ್ತಿ, ಮುಖಂಡರುಗಳಾದ ಶಶಿಧರ್, ಶಾಂತರಾಜು, ನಾಗರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೃಷಿ ಇಲಾಖೆ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಕುಣಿಗಲ್ ತಾಲೂಕು ರೈತ ಸಂಘ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕುಣಿಗಲ್ ತಾಲೂಕಿನ ಕೃಷಿ ಇಲಾಖೆಯಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ಸಮಗ್ರ ತನಿಖೆ ನಡೆಸುವ ಜೊತೆಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ರಾಜ್ಯ ರೈತ ಸಂಘದ ಆನಂದ್ ಪಾಟೀಲ್ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. 2014-17 ಸಾಲಿನ ಸರ್ಕಾರದಿಂದ ರೈತರ ಜಮೀನುಗಳಿಗೆ ಹನಿ ನೀರಾವರಿ ಮತ್ತು ತುಂತುರು ಹನಿ ನೀರಾವರಿ ಯೋಜನೆಯಡಿ ಲಕ್ಷಾಂತರ ರೂಪಾಯಿಗಳನ್ನು ಮಂಜೂರು ಮಾಡಿತ್ತು. ಅಧಿಕಾರಿಗಳು ರೈತರಿಗೆ ಈ ಯೋಜನೆಯ ಸೌಲಭ್ಯವನ್ನು ಒದಗಿಸದೆ ಏಜೆನ್ಸಿಯವರಿಗೆ ಹಣವನ್ನು ನೀಡಿ ಅಕ್ರಮವೆಸಗಿದ್ದಾರೆಂದು ಅಧ್ಯಕ್ಷ ಆನಂದ್ ಪಾಟೀಲ್ ದೂರಿದರು. ಈ ಅಕ್ರಮದ ಬಗ್ಗೆ ತಾಲೂಕು ರೈತ ಸಂಘ ಪ್ರತಿಭಟಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದು ಕೃಷಿ ಹೊಂಡ ನಿರ್ಮಾಣ ಮಾಡುವ ಜೆಸಿಬಿ ಮಾಲೀಕರು ಮತ್ತು ಏಜೆಂಟರ್ಗಳಿಗೆ ಕುಂಬಕ್ಕು ನೀಡಿ ರೈತ ಸಂಘದ ವಿರುದ್ದವೇ ಪ್ರತಿಭಟನೆ ಮಾಡಿಸಿದ್ದಾರೆಂದು ಆನಂದ್ ಪಾಟೀಲ್ ತಿಳಿಸಿದರು. ಜೆಸಿಬಿ ಮಾಲೀಕರು ಮತ್ತು ಏಜೆಂಟರ್ ಕಚೇರಿ ಸಭೆಯದ ಅವಧಿಯಲ್ಲೇ ಕೃಷಿ ಅಧಿಕಾರಿಗಳನ್ನು ಡಾಬಾಕಿ ಕರೆದೊಯ್ದು ಗುಂಡು ತುಂಟಿನ ಪಾರ್ಟಿ ಮಾಡಿಸಿದ್ದು ಅಂತಹ ಅಧಿಕಾರಿಗಳ ವಿರುದ್ದ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಏನು ಜೆಸಿಪಿ ಗುತ್ತಿಗೆದಾರರನ್ನ ಕರ್ಕೊಂಡೋಗಿ ಇವರು ರಾತ್ರಿ ಮಧ್ಯಾಹ್ನ 3 ಗಂಟೆ ನಂತರ ಅಧಿಕಾರಿಗಳು ಮೋಜು ಮಸ್ತಿಯಲ್ಲಿ ತೊಡಗ್ತಾರೆ. ಯಾಕೆಂದ್ರೆ ರೈತ ಸಂಘದ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಸುಸ್ತಾಗಿದ್ದೀರಿ ಅಂತ ಹೇಳಿ ಕರ್ಕೊಂಡೋಗಿ ಆ ಡಾಬಾಗಳಲ್ಲಿ ಕುಂತು ಎಣ್ಣೆ ಮತ್ತೆ ಇದನ್ನ ಸವಿಯುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನೆಲ್ಲದನ್ನು ಕೂಡ ನಮ್ಮ ಕೆಲವು ಕಾರ್ಯಕರ್ತರು ಅದನ್ನ ವಿಡಿಯೋ ಮಾಡಿಕೊಂಡು ನಮ್ಗೆ ಹಾಕ್ತಾರೆ. ಇಲ್ಲಿ ಆ ನೇತೃತ್ವ ವಹಿಸ್ಕೊಂಡು ಜೆಸಿಪಿ ಮಾಲೀಕ ಏನು ಗುತ್ತಿಗೆದಾರ ನೇತೃತ್ವವನ್ನು ವಹಿಸ್ಕೊಂಡಿದ್ದ ಅದೇ ವ್ಯಕ್ತಿ ಆ ಡಾಬಾದಲ್ಲಿ ಪಾರ್ಟಿಯನ್ನು ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ವಿಡಿಯೋಗಳನ್ನ ಕೂಡ ಕೊಟ್ಟಿದ್ದೀವಿ ನಾವು. ಅದರಿಂದ ಸಮಗ್ರವಾದ ತನಿಖೆ ಆಗಬೇಕು. ಇವತ್ತು ರೈತನ ಹೆಸರಿನಲ್ಲಿ ಒಬ್ಬೊಬ್ಬ ರೈತನ ಹೆಸರಿನಲ್ಲಿ 224,146 ರೂಪಾಯಿ ಹಣವನ್ನು ಡ್ರಾ ಮಾಡಿ ಲೂಟಿ ಮಾಡಿದ್ದಾರೆ. ಕೆಲವು ರೈತರ ಹೆಸರಿನಲ್ಲಿ 1,85,000 ಹೀಗೆ, ಮತ್ತೆ ಇನ್ನೂ ಕೆಲವು ರೈತರುಗಳಿಗೆ ಕೇವಲ 1 ಎಕರೆನಲ್ಲಿ ಕಬ್ಬಿದ್ರೆ 5 ಎಕರೆಗೆ ಡ್ರಿಪ್ ಮಾಡಿದೀವಿ ಅಂತೇಳಿ 5 ಎಕರೆ ಎಲ್ಲಾ ಪಾಣಿಗಳನ್ನು ಕಸಿದ್ಕೊಂಡು ರೈತರ ಹತ್ರ ಇವರು ಇವತ್ತು 5 ಎಕರೆಗೆ ಸಬ್ಸಿಡಿಯನ್ನು ಕ್ಲೈಮ್ ಮಾಡಿರ್ತಕ್ಕಂಥ ಕೆಲಸ ಮಾಡಿ ಹಣವನ್ನು ಲೂಟಿ ಮಾಡಿದ್ದಾರೆ. ಇದೆಲ್ಲ ಬಹಿರಂಗ ಆದ ನಂತರ ಶನಿವಾರದಿಂದ ಇಲ್ಲಿವರೆಗೂ ರಾತ್ರೋರಾತ್ರಿ 12 ಗಂಟೆ ರಾತ್ರಿ ಹೋಗಿ ಆ ರೈತರುಗಳ ಕಾಲ್ ಕಟ್ತಿದ್ದಾರೆ. ಯಾರು ಏಜೆಂಟ್ಗಳು ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು ಏನಂತ ಹೇಳಿ ಅಂದ್ರೆ ತಪ್ಪಾಗೋಗಿದೆ ನಾವು ಮಾಡಿರೋದು, ನಿಮ್ಗೆ ದುಪ್ಪಟ್ಟು ಹಣ ಡಬ್ಬಲ್ ಹಣ ಕೊಡ್ತೀವಿ, ನಿಮ್ಮ ಜಮೀನಿಗೆ ಡ್ರಿಪ್ ಮಾಡಿಕೊಡ್ತೀವಿ, ದಯಮಾಡಿ ಇಲ್ಲಿಗೆ ಬಿಟ್ಟುಬಿಡಿ, ಯಾರೇ ಅಧಿಕಾರಿಗಳು ಬಂದು ಕೇಳಿದ್ರು ಕೂಡ ನೀವು ಹೇಳಕ್ ಹೋಗ್ಬೇಡಿ ಅಂತ ಹೇಳಿ ಹೇಳ್ತಾರೆ. ಈ ಪ್ರತಿಭಟನೆಯಲ್ಲಿ ಅನಿಲ್ ಕುಮಾರ್, ವೆಂಕಟೇಶ್, ಹೆರೂರು ವೆಂಕಟೇಶ್, ಮತ್ತಿಕೆರೆ ರಾಮಣ್ಣ, ಹೊನ್ನಪ್ಪ, ಲೋಕೇಶ್, ಕೃಷ್ಣಪ್ಪ, ಚಿನ್ನಿನಹಳ್ಳಿ ಪರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ರೈತರ ರಾಷ್ಟೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡಲು ಒತ್ತಾಯಿಸಿ ಈ ತಿಂಗಳ 30ರಂದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯದ ರೈತರ ರಾಷ್ಟೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಈ ತಿಂಗಳ 30ರಂದು ತುಮಕೂರಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಹಕಾರ ಸಂಘಗಳ ರೈತರ 50,000 ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಿದೆ. ಕೇಂದ್ರ ಸರ್ಕಾರವು ರೈತರಿಗೆ ನೆರವಾಗಲು ರಾಷ್ಟೀಕೃತ ಬ್ಯಾಂಕುಗಳ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದರು. ಸಾಲ ಮನ್ನಾ ಫ್ಯಾಷನ್ ಆಗಿದೆ ಎಂದು ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು ಹೇಳಿಕೆ ನೀಡಿ ರೈತರಿಗೆ ಅವಮಾನ ಮಾಡಿದ್ದಾರೆ. ಅವರು ಕೂಡಲೇ ಕ್ಷಮೆಯಾಚಿಸಬೇಕು ಎಂದರು. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ರೈತರ ಸಾಲ ಮನ್ನಾ ವಿಚಾರವನ್ನು ನಿರ್ಲಕ್ಷಿತವಾಗಿ ನಡೆದುಕೊಂಡ್ರು. ಸಾಲ ಮನ್ನಾ ಮಾಡಲು ಹಣ ಎಲ್ಲಿ ತರಲೆ, ಹಣ ಮುದ್ರಿಸುವ ಅಧಿಕಾರ ನನಗಿಲ್ಲ ಎಂದು ಹೇಳಿ ರೈತರ ಬಗ್ಗೆ ತಮಗಿರುವ ಅಸಟ್ಟೆ ವ್ಯಕ್ತಪಡಿಸಿದ್ರು. ಈಗ ರೈತರ ಸಾಲ ಮನ್ನಾ ಬಗ್ಗೆ ಮಾತನಾಡುವ ಯಡಿಯೂರಪ್ಪ ರೈತರ ಬಗ್ಗೆ ಕಾಳಜಿ ಇದ್ದರೆ ತಮ್ಮದೇ ಪಕ್ಷ ಅಧಿಕಾರದಲ್ಲಿರುವ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಲಿ ಎಂದು ರಾಮಕೃಷ್ಣ ಸವಾಲ್ ಹಾಕಿದರು. ಕಾಳಜಿ ಮೊನ್ನೆ ಯಡಿಯೂರಪ್ಪ ಅವರು ದಲಿತರ ಮನೆಗ ಊಟ ಮಾಡಿ ಬರ್ತಿದ್ದೀನಿ ನಾನು ಅವ್ರು ಬರಾಯ್ತೀನಿ ಅಂತ ಸುಮ್ಮನೆ ಹೇಳಿಕೆ ಕೊಡ್ತಾ ಇದ್ದಾರೆ. ಅವ್ರು ಸರ್ಕಾರದಾಗಿನ ಒಂದು ಕೆಲಸನೂ ಸಹ ಮಾಡಲಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಬಲಿಷ್ಠ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮಾಡಿಸಿದ್ದಾರೆ.
ಅದೇ ರೀತಿ ಗುತ್ತಿಗೆಯನ್ನಲ್ಲಾಗ್ಬೋದು ಮತ್ತೆ ರೈತರುಗಳ ಪರವಾಗಿ ಹಲವಾರು ಕಾರ್ಯಕ್ರಮ ಮಾಡಿದರೆ ಅವ್ರಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಇಂದ ಸನ್ಮಾನ ಮತ್ತೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಮೊನ್ನೆ ಕೇಂದ್ರ ಸರ್ಕಾರದ ವೆಂಕಯ್ಯ ನಾಯ್ಡು ಅವರು ರೈತರ ಸಾಲ ಮನ್ನಾ ಮಾಡಿದ್ದಕ್ಕೆ ಅದೊಂದು ಫ್ಯಾಷನ್ ಆಗಿದೆ ಅಂತೇಳಿ ಈ ರೈತರಿಗೆ ಅವಮಾನ ಮಾಡಿದರು. ಇವತ್ತು ಎಷ್ಟೋ ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಬೆಳೆ ಸರಿಯಾಗಿ ಮಳೆ ಇಲ್ಲದಲೆ ಬೆಳೆ ಆಗ್ದಲೆ ಬೆಳೆಗೆ ಬೆಂಬಲ ಬೆಲೆ ಸಿಗ್ದಲೆ ಇವತ್ತು ಸಾಲ ತೀರಿಸಲಾಗ್ದಲೆ ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ಮೊನ್ನೆ ವೆಂಕಯ್ಯ ನಾಯ್ಡಿಯವರು ಅದೊಂದು ಫ್ಯಾಷನ್ ಆಗಿದೆ ಸಾಲ ಮನ್ನಾ ಮಾಡೋದು ಅಂತೇಳಿ ರೈತರಿಗೆ ಅವಮಾನ ಮಾಡಿದ್ದಾರೆ. ಅವರು ನಮ್ಮ ರೈತರ ಪರವಾಗಿ ಅವರು ಕ್ಷಮಾಪಣೆ ಕೇಳಬೇಕು. ಅದೇ ರೀತಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಇದೇ ನಮ್ಮ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾದ ಕೇಳಿದ್ರು ಸಾಲ ಮನ್ನಾ ಮಾಡಿ ಅಂತೀವಿ. ಅವಾಗ ನಾನೇನು ಮಿಷಿನ್ ಇಟ್ಕೊಂಡಿದ್ದೇನೆ ನೋಟು ಪ್ರಿಂಟ್ ಮಾಡೋಕ್ಕೆ, ಅವರು ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಅಂತೇಳಿ ವಿಧಾನಸಭೆಯಲ್ಲಿ ಯಡಿಯೂರಪ್ಪನವರು ಹೇಳಿದ್ರು. ಇವತ್ತು ಸಾಲ ಮನ್ನಾ ಮಾಡಿ ಅಂತ ಹೋಗಿ ಅವ್ರಿಗೇನು ನೈತಿಕತೆ ಇದೆ? ಅದೇ ನಿಟ್ಟಿನಲ್ಲಿ ಇವತ್ತು ಬರಗಾಲ ಅಧ್ಯಯನ ಮಾಡ್ತೀವಿ ಅಂತೇಳಿ ತಂಡ ಕಟ್ಕೊಂಡು ಎಲ್ಲ ಕಡೆಯೂ ಬರಗಾಲ ಅಧ್ಯಯನ ಮಾಡಕ್ ಹೋಗ್ತೀವಿ. ಯಡಿಯೂರಪ್ಪನವರೇ, ಇವತ್ತು ನಿಮ್ಮ ಕಾಲದಲ್ಲಿ ಸಾಲ ಮನ್ನಾ ಮಾಡೋಕ್ಕಾಗಲಿಲ್ಲ, ಮೊನ್ನೆ ಮುಖ್ಯಮಂತ್ರಿಯವರು ಸಾಲ ಮನ್ನಾ ಮಾಡಿದ್ದಾರೆ. 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ರು ಸಹ ನೀವು ಅದನ್ನ ಆಹ್ವಾನ ಮಾಡಿದ್ರೆ ಇನ್ನ 1 ಲಕ್ಷ ಮಾಡಬೇಕು, 1.5 ಲಕ್ಷ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೀರಾ, ಇದೆಷ್ಟು ಸಮಂಜಸ? ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ರಾಜೇಂದ್ರ ಮಾತನಾಡಿ, ರಾಷ್ಟೀಕೃತ ಬ್ಯಾಂಕುಗಳಲ್ಲಿನ ರೈತರ ಸಾಲ ಮನ್ನಾ ಮಾಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಈ ತಿಂಗಳ 30ರಂದು ತುಮಕೂರಿನಲ್ಲಿ ಜಿಲ್ಲಾ ಮಟ್ಟದ ಜಾಥಾ ಏರ್ಪಡಿಸಲಾಗಿದೆ. 4,000 ಕಾರ್ಯಕರ್ತರು ಜಾಥಾದಲ್ಲಿ ಭಾಗವಹಿಸುವವರು ಎಂದರು. ಬಿಜಿಎಸ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಜಾಥಾ ಸಾಗಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು. ರೈತರ ಸಾಲ ಮನ್ನಾ ಮಾಡಲು ಸರ್ಕಾರವನ್ನ ಒತ್ತಾಯಿಸಲಾಗುವುದು ಎಂದರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರೈತರ 50,000 ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಿದೆ. 22 ಲಕ್ಷ ರೈತರ 8.150 ಕೋಟಿ ಸಾಲ ಮನ್ನಾ ಮಾಡಿ ನೆರವಾಗಿದ್ದಾರೆ ಎಂದು ರಾಜೇಂದ್ರ ಹೇಳಿದರು. ಜೊತೆಯಾಗಿ ಏನು ಕೇಂದ್ರ ಸರ್ಕಾರದ ಕೇಂದ್ರ ನಾಯಕರಿಂದ ಮುಖಂಡರುಗಳು ಮತ್ತೆ ಆ ಸರ್ಕಾರದ ಸಚಿವರುಗಳು ಏನು ರೈತರ ಸಾಲ ಮನ್ನಾ ವಿಚಾರವಾಗಿ ಬಹಳ ಹೀರಾಯವಾಗಿ ಮಾತಾಡಬೇಕು. ಸಚಿವರು ಹೇಳ್ತಾರೆ ರೈತರ ಸಾಲ ಮನ್ನಾ ಮಾಡೋದು ಫ್ಯಾಷನ್ ಅಂತ ಹೇಳ್ತಾರೆ. ಹಾಗೆ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ರೈತರ ಸಾಲ ಮನ್ನಾ ಮಾಡೋದಕ್ಕಾಗೋದಿಲ್ಲ, ನೀವೇ ರಾಜ್ಯದಲ್ಲಿ ಅದಕ್ಕೆ ಹಣ ಸಂಘಟನೆ ಮಾಡಿ ನೀವೇ ಅದನ್ನು ರೈತ ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ತಾರೆ. ಕಳೆದ ನಾವು ಏನು 4 ವರ್ಷದಿಂದ ತಗೊಂಡ UPA ಸರ್ಕಾರದಲ್ಲಿ ನಾವು 72,000 ಕೋಟಿ ಇಡೀ ರಾಷ್ಟ್ರದ ಸಾಲ ಮನ್ನಾ ಮಾಡ್ತೀವಿ. ಅದು ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಮಾಡ್ತಾರೆ. ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕಲ್ಲಹಳ್ಳಿ ದೇವರಾಜ್, ಎಪಿಎಂಸಿ ಅಧ್ಯಕ್ಷ ಗಂಗಾಧರಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್, ವಿಜಯ್ಕುಮಾರ್ ಸುದ್ದಿಗೋಷ್ಠಿಯಲ್ಲಿದ್ದರು. ಡಾಬಸ್ಪೇಟೆಯಲ್ಲಿ ಒಕ್ಕಲಿಗರ ಯುವ ವೇದಿಕೆ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಿತು. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಮಾಗಡಿ ಕೆಂಪೇಗೌಡರ 527ನೇ ಜಯಂತ್ಯೋತ್ಸವವನ್ನು ಸೋಂಪುರ ಶಿವಗಂಗೆ ರಸ್ತೆಯಲ್ಲಿರುವ ಕೆಂಪೇಗೌಡ ವೃತ್ತದಲ್ಲಿ ಸೋಂಪುರ ಹೋಬಳಿಯ ಒಕ್ಕಲಿಗರ ಯುವ ವೇದಿಕೆ ಹಾಗೂ ಕೆಂಪೇಗೌಡ ಅಭಿಮಾನಿಗಳ ಬಳಗದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಡಾಬಸ್ಪೇಟೆಯ ಉದ್ದನೇಶ್ವರ ವೃತ್ತದಲ್ಲಿ ಹಾಗೂ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಂತರ ನೆಲಮಂಗಲದ ಅದ್ದೂರಿ ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ಬೆಳ್ಳಿರಥ ತೆರಳಿತು. ಇದೇ ಸಂದರ್ಭದಲ್ಲಿ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ಈಗಾಗಲೇ ನಾಡಪ್ರಭು ಕೆಂಪೇಗೌಡ ಸಮಿತಿಯಿಂದ ಶಿವಗಂಗಾ ವೃತ್ತಕ್ಕೆ ಕೆಂಪೇಗೌಡ ವೃತ್ತ ಎಂದು ನಾಮಕರಣ ಮಾಡಿದ್ದೇವೆ. ಕೆಂಪೇಗೌಡರ ಶಾಶ್ವತ ಹೆಸರಿರುವಂತೆ ಶ್ರೀಕ್ಷೇತ್ರ ಶಿವಗಂಗೆಯಲ್ಲಿ ಕೆಂಪೇಗೌಡರ ಸ್ಮಾರಕ ಮಾಡುವ ಚಿಂತನೆ ಹೊಂದಿದ್ದೇವೆ ಎಂದರು. ಕೆಂಪೇಗೌಡರು ಹುಟ್ಟಬ್ಬ ಕೆಂಪೇಗೌಡರ ಜಯಂತ್ಯೋತ್ಸವ 527ನೇ ದಿನೋತ್ಸವ. ಇವತ್ತು ನಾವು ಸೋಮಪುರದಿಂದ ನಮ್ಮ ಚಾಮರಾಜನಗರದಿಂದ ಸೋಮಪುರ ಹೋಗಲಿಂದ ಎಲ್ಲ ಹೋಗಲಿಗಳು ಸೇರಿ ತಾಲೂಕಲ್ಲಿ ಪ್ರತಿ ವಿಜೃಂಭಣೆಯಿಂದ ಎಲ್ಲ ಜನಸಂಘಟನೆ ಸೇರಿಕೊಂಡು ಅತಿ ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಕೆಂಪೇಗೌಡರು ಹುಟ್ಟು ಹಬ್ಬದ ದಿನ ಇವತ್ತು ಬಟ್ಟೆಗಳಾಗಲಿ ಅಥವಾ ಬಡವರು ಬಗರಿಗೆ ಬಟ್ಟೆ ವಿತರಣೆಗಳು ಸೈಕಲ್ ವಿತರಣೆಗಳು ಸಹ ನಲ್ಮಲದಲ್ಲಿ ನಾವು ಕುಲ್ರು ಕುಂಟ್ರಿಗೆ ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತು ಕೆಂಪೇಗೌಡರು ಹುಟ್ಟು ಹಬ್ಬ ಇರೋದ್ರಿಂದ ಇವತ್ತು ಎಲ್ಲ ನಾಡಿನ ನಾಡು ಪ್ರಭು ನಮ್ಮ ಬೆಂಗಳೂರನ್ನ ಕಟ್ಟಿಸಿದಂತಹ ಕೆಂಪೇಗೌಡರು ಇವತ್ತು
ಈ ಕಾರ್ಯಕ್ರಮದಲ್ಲಿ ಬಿಪಿ ಶ್ರೀನಿವಾಸ್, ವಿಎಸ್ಎಸ್ಎನ್ ವೆಂಕಟೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ಮೋಹನ್ ಕುಮಾರ್, ಶಿವಗಂಗೆ ಸಿದ್ದರಾಜು, ಯುವ ಮುಖಂಡ ಬೀರಗೊಂಡನಹಳ್ಳಿ ಲಕ್ಷ್ಮೇಶ್, ಕರ್ನಾಟಕ ರಕ್ಷಣಾ ವೇದಿಕೆಯ ನಿತೀಶ್ ಗೌಡ, ವೆಂಕಟೇಶ್, ಚಂದ್ರಯ್ಯ, ಶಶಿಧರ್, ರವಿಕುಮಾರ್, ದೇವರಾಜ್, ಮಂಜುನಾಥ್, ಕೆರೆ ಕತ್ತಿಗನೂರು ಕೃಷ್ಣಮೂರ್ತಿ, ಚಂದ್ರಣ್ಣ, ನಿಡುವಂದ ಪರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿ, ಸಿಬ್ಬಂದಿ ಗುತ್ತಿಗೆದಾರನೊಂದಿಗೆ ಡಾಬಾದಲ್ಲಿ ಪಾರ್ಟಿ ಮಾಡಿದ್ದಾರೆ. ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಕುಣಿಗಲ್ ತಾಲೂಕಿನಲ್ಲಿ ಹನಿ ನೀರಾವರಿ ಮತ್ತು ಪಾಲಿ ಹೌಸ್ ನಿರ್ಮಾಣದ ಕಾಮಗಾರಿಯಲ್ಲಿ ವ್ಯಾಪಕ ಅಕ್ರಮ ನಡೆದಿದೆ ಎಂದು ರೈತ ಸಂಘ ಹೋರಾಟ ನಡೆಸಿದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಯ ಅಧಿಕಾರಿ, ಸಿಬ್ಬಂದಿಗಳು ಡಾಬಾದಲ್ಲಿ ಕೆಲ ಗುತ್ತಿಗೆದಾರರೊಂದಿಗೆ ಗುಂಡಿನ ಪಾರ್ಟಿ ಮಾಡಿದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ಶುಕ್ರವಾರ ಕೃಷಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ರೈತ ಸಂಘ ಪ್ರತಿಭಟನೆ ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಅಧಿಕಾರಿಗಳಿಗೆ ಬೆಂಬಲವಾಗಿ ಕೆಲ ರೈತರು ಸಹ ರೈತ ಸಂಘದ ವಿರುದ್ದ ಶನಿವಾರ ಪ್ರತಿಭಟನೆ ನಡೆಸಿ ಗಂಭೀರ ಆರೋಪ ಮಾಡಿದರು. ಈ ಹಿನ್ನೆಲೆಯಲ್ಲಿ ರೈತ ಸಂಘ ಕೃಷಿ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರು ಸೇರಿಕೊಂಡು ಮಾಡಿರುವ ಹನಿ ನೀರಾವರಿ ಅಕ್ರಮವನ್ನು ಸಾಕ್ಷಿ ಸಮೇತ ಬಯಲಿಗೆಳೆದಿತ್ತು. ಕೃಷಿ ಇಲಾಖೆಯ ಅಧಿಕಾರಿಗಳ ಪರ ವಿರೋಧದ ಗೊಂದಲದ ನಡುವೆಯೂ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಗುತ್ತಿಗೆದಾರರೊಂದಿಗೆ ಕೃಷಿ ಇಲಾಖೆಯ ಕಚೇರಿಯ ಸಿಬ್ಬಂದಿ ಹಾಡ ಹಗಲೆ ಪಟ್ಟಣದ ಹೊರಹೊಲಯದಲ್ಲಿನ ಡಾಬಾದಲ್ಲಿ ಮದ್ಯದ ಜೊತೆ ಊಟ ಮಾಡುತ್ತಾ ಕುಳಿತಿದ್ದ ಈ ವೇಳೆ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದ ರೈತನೊಬ್ಬ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು, ರೈತರು ಕಚೇರಿ ಬಳಿ ಕಾಯುತ್ತಿದ್ದರೆ ನೀವು ಎಣ್ಣೆ ಹೊಡೆಯುತ್ತಾ ಕುಳಿತಿದ್ದೀರಾ ಎಂದು ಪ್ರಶ್ನಿಸಿ ಸಿಬ್ಬಂದಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಾಗ ಅಧಿಕಾರಿ ಮತ್ತು ಸಿಬ್ಬಂದಿ ಡಾಬಾದಿಂದ ಹೊರಹೋಗುವ ದೃಶ್ಯ ಹರಿದಾಡುತ್ತಿವೆ. ಮೊದಲೇ ತಾಲೂಕಿನಲ್ಲಿ ಸತತ 3 ವರ್ಷಗಳಿಂದ ಬರಗಾಲ ಆವರಿಸಿತ್ತು. ಇದೀಗ ಮಳೆ ಪ್ರಾರಂಭವಾಗಿರುವ ವೇಳೆಯಲ್ಲಿ ರೈತರಿಗೆ ಸಹಕಾರ ನೀಡಬೇಕಾದ ಇಲಾಖಾ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಹಲೋ ಸರ್. ಸರ್ ಹೇಳಿಲ್ವಾ ಇಲ್ಲಿ ಹಿಡಿಬಾರ್ದು. ಇದು ಸೂಪರ್ ಡಿಲಿವರು, ಇದು ಸೂಪರ್ ಪ್ಲೇಸ್. ಫಿಕ್ಸ್ ಮಾಡ್ತೀನಿ ಈಗ. ಅಲ್ಲ ಒಂದು ದುರಾಂಕ ಮಕ್ಕಳು ನಿಮಗೆ ಒಂದು ಕೆಲಸ, ಒಂದು ಉತ್ತಮ ಕೆಲಸ ರೈತ ಮಾಡೋಣ. ಯಾರಿಗೋ ಒಬ್ಬರಿಗೂ ಮಾಡ್ಕೊಡ್ತೀರಾ? ಮಧುಗಿರಿ ಎಸ್ಬಿಐ ಸೆಕ್ಯೂರಿಟಿ ಗಾರ್ಡ್ ಬ್ಯಾಂಕಿನಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಧುಗಿರಿಯ ಡ್ಯೂಮ್ಲೈಟ್ ವೃತ್ತದಲ್ಲಿರುವ ಎಸ್ಬಿಐ ಶಾಖೆಯ ಸೆಕ್ಯೂರಿಟಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. 45 ವರ್ಷಗಳಿಂದ ಇಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದ 48 ವರ್ಷದ ವೆಂಕಟೇಶಯ್ಯ ಅವರ ಶವ ಬ್ಯಾಂಕಿನ ಶೌಚಾಲಯದಲ್ಲಿ ಪತ್ತೆಯಾಗಿದೆ. ಶೌಚಾಲಯದಲ್ಲಿ ವೆಂಕಟೇಶಯ್ಯ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತೆ ಕಂಡುಬಂದಿದೆ. ವೆಂಕಟೇಶಯ್ಯ ಮಾಜಿ ಸೈನಿಕ, ಸೇನೆಯಿಂದ ನಿವೃತ್ತಿ ಪಡೆದ ನಂತರ ಎಸ್ಬಿಐನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದರು. ವೆಂಕಟೇಶಯ್ಯ ಸಾವು ನಿಗೂಢವಾಗಿದೆ. ಸಾವಿಗೆ ಕಾರಣವೇನು ಎಂದು ತಿಳಿದುಬರಬೇಕಿದೆ. ಮಧುಗಿರಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಯಾದವರು ಕಂದಾಚಾರ ಬಿಟ್ಟು ಮುಖ್ಯವಾಹಿನಿಗೆ ಬರಲಿ ಎಂದು ತುರುವೇಕೆರೆಯ ಅಮ್ಮಸಂದ್ರದಲ್ಲಿ ಯಾದವಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಸಂವಿಧಾನ ದತ್ತವಾದ ಹಕ್ಕುಗಳನ್ನು ತಮ್ಮದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾದವ ಸಮುದಾಯ ರಾಜ್ಯಾದ್ಯಂತ ಸಂಘಟಿತರಾಗುವಂತೆ ಚಿತ್ರದುರ್ಗ ಸುಕ್ಷೇತ್ರ ಗೊಲ್ಲಗಿರಿ ಮಠದ ಯಾದವಾನಂದ ಮಹಾಸ್ವಾಮಿ ಕರೆ ನೀಡಿದರು. ತುರುವೇಕೆರೆ ತಾಲೂಕಿನ ಅಮ್ಮಸಂದ್ರದಲ್ಲಿ ಕರ್ನಾಟಕ ಯಾದವ ಮಹಾಸೇನೆ ಮತ್ತು ಯಾದವ ಸಂಘಗಳ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯಮಟ್ಟದ ಬೃಹತ್ ಜನಜಾಗೃತಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿ ಯಾದವ ಸಮುದಾಯ ಅನಾದಿಕಾಲದಿಂದಲೂ ಕೆಲವೊಂದು ಕಠಿಣ ಕಟ್ಟುಪಾಡುಗಳನ್ನು ಮುಂದುವರಿಸಿಕೊಂಡು ಬರುತ್ತಿದೆ. ಮಹಿಳೆಯರಿಗೆ ಆ ಕಟ್ಟುಪಾಡುಗಳನ್ನು ನಿಭಾಯಿಸುವುದು ಈ ದಿನಗಳಲ್ಲಿ ಅಸಾಧ್ಯದ ಮಾತಾಗಿದೆ. ಆದ್ದರಿಂದ ಕೆಲವೊಂದು ಕಟ್ಟುಪಾಡುಗಳಿಗೆ ತಿಲಾಂಜಲಿ ಇಡಬೇಕು. ಭಾರತೀಯ ಸಂಸ್ಕೃತಿಯಲ್ಲಿ ಯಾದವ ಸಮುದಾಯ ತದ್ದೇ ಆದ ವೈಶಿಷ್ಟ್ಯತೆಯೊಂದಿಗೆ ವಿಶೇಷ ಸ್ಥಾನಮಾನ ಹೊಂದಿದೆ. ಪ್ರಸ್ತುತ ದಿನಗಳಲ್ಲಿ ಸಮುದಾಯ ಅಭಿವೃದ್ಧಿಯತ್ತ ದಾಪುಗಾಲಿಡಬೇಕಿದೆ ಎಂದರು.
ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ಈ ಹಿಂದೆ ಯಾದವ ಸಮುದಾಯ ವಾಸಿಸುವ ಪ್ರದೇಶಗಳನ್ನು ಸಮೀಪದ ಗ್ರಾಮಗಳೊಂದಿಗೆ ಗೊಲ್ಲರ ಹಟ್ಟಿಯನ್ನು ಸೇರಿಸಿ ಹೇಳುವ ಮೂಲಕ ಮಜರೆ ಗ್ರಾಮವೆನಿಸಿದ್ವು. ಅತಿ ಶೀಘ್ರದಲ್ಲೇ ಗೊಲ್ಲರ ಹಟ್ಟಿಗಳು ಕಂದಾಯ ಗ್ರಾಮಗಳಾಗಿ ಪರಿವರ್ತನೆಯಾಗುವ ಕಾರ್ಯ ಪ್ರಗತಿಯಲ್ಲಿದೆ. ಕಂದಾಚಾರಿಗಳಿಗೆ ಕಡಿವಾಣ ಹಾಕಿ ಸಮುದಾಯದ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸುವ ಮೂಲಕ ಪ್ರಗತಿ ಸಾಧಿಸಬೇಕು. ತಾಲೂಕಿನ ವ್ಯಾಪ್ತಿಯಲ್ಲಿ ಯಾದವ ಸಮುದಾಯ ವಾಸಿಸುವ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಎಂದರು. ಹೆಚ್ಚು ಶಾಲೆ ತೆಗಿಬೇಕು, ಮಠ, ಇಂಜಿನಿಯರ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು, ಈ ರೀತಿ ಶಾಲೆ ತೆಗೆಯೋದ್ರಿಂದ ಆ ಸಮಾಜಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥದನ್ನ ನಾವು ಚಿಂತನೆ ಮಾಡಿದ್ವಿ. ವಿಧಾನ ಪರಿಷತ್ ಸದಸ್ಯೆ ಜಯಮ್ಮ ಬಾಲರಾಜ್, ಮಾಜಿ ಶಾಸಕ ನಂಜೇಗೌಡ, ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮೀನಾಕ್ಷಿ ನಂದೀಶ್, ಮಾಜಿ ಸಚಿವ ದಿವಂಗತ ಎ ಕೃಷ್ಣಪ್ಪ ಅವರ ಪುತ್ರಿ ಅನುಪಮ, ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಮಸಾಲಾ ಜಯರಾಮ್, ಮುಖಂಡ ಬೆಟ್ಟಿಸ್ವಾಮಿ ಇತರರು ಇದ್ದರು. ತಿಪಟೂರಿನಲ್ಲಿ ಹೊಯ್ಸಳ ಕರ್ನಾಟಕ ಸಂಘದ ಶಾಖೆ ಆರಂಭವಾಯಿತು. ತಿಪಟೂರಿನಲ್ಲಿ ಹೊಯ್ಸಳ ಕರ್ನಾಟಕ ಸಂಘದ ತಾಲೂಕು ಶಾಖೆ ಆರಂಭವಾಯಿತು. ಹೊಯ್ಸಳ ಕರ್ನಾಟಕ ಸಂಘದ ಒಕ್ಕೂಟದ ಅಧ್ಯಕ್ಷ ಡಿಎನ್ ವೆಂಕಟೇಶ್ ಮೂರ್ತಿ ತಾಲೂಕು ಶಾಖೆಯನ್ನ ಉದ್ಘಾಟಿಸಿದರು. ಹೊಯ್ಸಳ ಕರ್ನಾಟಕ ಬ್ರಾಹ್ಮಣರು ರಾಜ್ಯದ ವಿವಿಧ ಭಾಗಗಳಲ್ಲಿ ಹಂಚಿ ಹೋಗಿದ್ದು ಈ ಜನಾಂಗವನ್ನ ಒಗ್ಗೂಡಿಸುವ ಕೆಲಸ ಆಗಬೇಕೆಂದು ಅಧ್ಯಕ್ಷ ವೆಂಕಟೇಶ್ ಹೇಳಿದರು. ಹೊಯ್ಸಳ ಕರ್ನಾಟಕ ಬ್ರಾಹ್ಮಣರು ಇತರೆ ಬ್ರಾಹ್ಮಣ ಪಂಗಡಗಳೊಂದಿಗೆ ಪೈಪೋಟಿಗೆ ಇಳಿದಿಲ್ಲ, ಜನಾಂಗಕ್ಕೆ ಅಗತ್ಯವಾದ ಅಭಿವೃದ್ಧಿಗಾಗಿ ಸಂಘಟಿಸಲಾಗುತ್ತಿದೆ ಎಂದರು. ಜನಾಂಗದ ಪ್ರಮುಖರಾದ ಜಿಎಸ್ ಚಂದ್ರಶೇಖರಯ್ಯ, ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎನ್ ಸುಬ್ರಹ್ಮಣ್ಯಂ, ಮೈಸೂರು ಜಿಲ್ಲಾಧ್ಯಕ್ಷ ಪಿವಿ ಭಾರದ್ವಾಜ್, ಕಾರ್ಯದರ್ಶಿ ಹರೀಶ್, ಬೆಂಗಳೂರು ಒಕ್ಕೂಟದ ಅಧ್ಯಕ್ಷ ಅನಂತಸ್ವಾಮಿ, ತುಮಕೂರು ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ಸತ್ಯನಾರಾಯಣ್ ಕೆ ಹಿರಿಯಣ್ಣ, ತಿಪಟೂರು ತಾಲೂಕು ಅಧ್ಯಕ್ಷ ರವಿಶಾಸ್ತ್ರಿ, ಅರವಿಂದ್ ಕೆವಿ ಶರ್ಮಾ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಗ್ ವಾರ್ತೆಗಳು.